ಸ್ವಾಗತ ನಾನು ಲಿಖಿತ ಶ್ರೀ ತೆಲುಗಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಸರ್ಕಾರುವಾರಿ ಪಾಠ ಈಗ ಮೇ ಹನ್ನೆರಡಕ್ಕೆ ಚಿತ್ರ ರಿಲೀಸ್ ಆಗ್ತಾ ಇದೆ ಕೋವಿಡ್ ಕಾರಣದಿಂದ ಒಂದೆರಡು ಸಲ ಚಿತ್ರದ ರಿಲೀಸ್ ಡೇಟ್ ಕೂಡ ಪೋಸ್ಟ್ ಪೋನ್ ಆಗಿತ್ತು ಬಟ್ ಈಗ ಫೈನಲಿ ಸರ್ಕಾರುವಾರಿ ಪಾಠ ರಿಲೀಸ್ಗೆ ರೆಡಿ ಆಗಿದೆ ಫ್ಯಾನ್ಸ್ ಕೂಡ ಬಹಳಷ್ಟು ಖುಷಿಯಲ್ಲಿದ್ದಾರೆ ಯಾಕಂದ್ರೆ ಮಹೇಶ್ ಬಾಬು ಅವ್ರಿಗೆ ಇರುವಂತಹ ಫ್ಯಾನ್ ಬೇಸ್ ಮತ್ತೆ ಆ ಕ್ರೇಜ್ ಬಗ್ಗೆ ಹೇಳೋದೇ ಬೇಡ ಇಂಥ ಟೈಮ್ನಲ್ಲಿ ತೆಲುಗು ಇಂಡಸ್ಟ್ರಿಯಿಂದ ಒಂದು ಸುದ್ದಿ ಹೊರಬಿದ್ದಿದೆ ಶೂಟಿಂಗ್ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಸರ್ಕಾರ ವಾರಿ ಪಾಠ ಚಿತ್ರದ ಶೂಟಿಂಗ್ ನಡೀತಾ ಹಾಡೊಂದರ ಚಿತ್ರೀಕರಣದಲ್ಲಿ ಕೀರ್ತಿ ಸುರೇಶ್ ಮಹೇಶ್ ಬಾಬು ಅವರ ಮುಖಕ್ಕೆ ಹೊಡೆದಿದ್ದಾರೆ ಅನ್ನೋದು ತೆಲುಗು ಇಂಡಸ್ಟ್ರಿ ಮತ್ತೆ ಅಲ್ಲಿರುವಂತಹ ಫ್ಯಾನ್ಸ್ ಗಳ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಯಾಕಂದ್ರೆ ತಮ್ಮ ನೆಚ್ಚಿನ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಂತ ಹೀರೋಯಿನ್ ಬೇರೆ ಯಾರೋ ಹೀರೋ ಬಗ್ಗೆ ಮಾತಾಡಿದ್ರೆ ಅಲ್ಲಿಯ ಫ್ಯಾನ್ಸ್ ಸಹಿಸೋದೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾರೆ ಹೀಗಿರುವಾಗ ತಮ್ಮ ನೆಚ್ಚಿನ ನಟನಿಗೆ ಹೊಡೆದೇ ಬಿಟ್ಟಿದ್ದಾರಂತೆ ಅನ್ನುವಂತ ಒಂದು ಸುದ್ದಿ ಇದೆಯಲ್ಲ ಇದು ಸಹಜವಾಗಿ ಮಹೇಶ್ ಬಾಬು ಅವರ ಫ್ಯಾನ್ಸ್ಗೆ ತುಂಬಾ ಬೇಸರ ತಂದಿದೆ ಮತ್ತು ಕೀರ್ತಿ ಸುರೇಶ್ ವಿರುದ್ಧ ಈಗ ಆಲ್ರೆಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಬಟ್ ಆಕ್ಚುಲಿ ಏನಾಯ್ತು ಯಾಕೆ ಹೊಡೆದ್ರು ಯಾವ ಕಾರಣಕ್ಕೆ ಇದು ಸಾಧ್ಯನಾ ಮಹೇಶ್ ಬಾಬು ಅಂತ ಒಬ್ಬ ಸೂಪರ್ ಸ್ಟಾರ್ ಮೇಲೆ ಕೈ ಮಾಡ್ಲಿಕ್ಕೆ ಖಂಡಿತ ಇಂತಹ ಪ್ರಶ್ನೆಗಳು ಮೂಡುತ್ತೆ ಬಟ್ ಆಕ್ಚುಲಿ ನಡೆದಿರೋದು ಏನು ಅಂತಂದ್ರೆ ಈ ವಿಚಾರನ ಸ್ವತಃ ಕೀರ್ತಿ ಸುರೇಶ್ ಅವರೇ ಹೇಳ್ಕೊಂಡಿದ್ದಾರೆ ನಾವೊಂದು ಹಾಡೊಂದರ ಶೂಟಿಂಗ್ ಅನ್ನ ಮಾಡ್ತಾ ಇದ್ವಿ ಆ ಟೈಮ್ ನಲ್ಲಿ ನಾನು ಮತ್ತೆ ಮಹೇಶ್ ಬಾಬು ಇಬ್ರು ಕೂಡ ಸ್ಕ್ರೀನ್ ಅಲ್ಲಿ ಇದ್ವಿ ಆಗ ಶೂಟಿಂಗ್ ನಡೀತಾ ಇತ್ತು ಒಂದು ಸ್ಟೆಪ್ ಇಬ್ಬರದು ಕೂಡ ಮ್ಯಾಚ್ ಆಗ್ತಾ ಇರ್ಲಿಲ್ಲ ಆಗ ಅಕಸ್ಮಾತ್ ಆಗಿ ನಾನು ಅವರ ಮುಖಕ್ಕೆ ಹೊಡೆದೆ ಆ ಟೈಮ್ನಲ್ಲಿ ನನಗೆ ತುಂಬ ಬೇಜಾರಾಯಿತು ನನಗೆ ತುಂಬ ಭಯ ಆಯಿತು ನಾನು ತುಂಬ ಸಲ ಮಹೇಶ್ ಬಾಬು ಅವರನ್ನು ಸಾರಿ ಕೇಳಿದೆ ಬಟ್ ಆಗ ಮಹೇಶ್ ಬಾಬು ತುಂಬ ಅದನ್ನು ಸಪೋರ್ಟಿವ್ ಆಗಿ ತೊಗೊಂಡ್ರು ಇದು ಅಕಸ್ಮಾತ್ ಆಗಿರೋದು ಅನ್ನುವಂಥದ್ದನ್ನು ತುಂಬ ಈಸಿಯಾಗಿ ಅವ್ರು ತೊಗೊಂಡ್ರು ಆದರೆ ಅವ್ರು ತೊಗೊಂಡಷ್ಟು ಈಸಿಯಾಗಿ ನನಗೆ ತೊಗೊಳೋಕ್ಕಾಗಲಿಲ್ಲ ನಂಗೆ ತುಂಬ ಬೇಜಾರಾಯಿತು ಪದೇ ಪದೇ ಮಹೇಶ್ ಬಾಬು ಅವರ ಹತ್ರ ಈ ಬಗ್ಗೆ ಸಾರಿ ಕೇಳ್ತಾ ಇದೆ ಬಟ್ ಅವ್ರು ತುಂಬ ಲೈಟಾಗಿ ತೊಗೊಂಡ್ರು ಅವ್ರು ಮಹೇಶ್ ಬಾಬು ಅವರು ತುಂಬ ದೊಡ್ಡ ಗುಣ ಅಂತ ಹೇಳಿ ಈ ವಿಚಾರನ ಹೇಳ್ಕೊಂಡಿದ್ದಾರೆ ಆದರೆ ಮಹೇಶ್ ಬಾಬು ಅವರು ಮತ್ತೆ ಕೀರ್ತಿ ಸುರೇಶ್ ಅವರು ಈ ಘಟನೆಯನ್ನ ತಗೊಂಡಷ್ಟು ಲೈಟ್ ಆಗಿ ಮಹೇಶ್ ಬಾಬು ಅವರ ಫ್ಯಾನ್ಸ್ ಈ ವಿಚಾರನ ತಗೋತಾ ಇಲ್ಲ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಪ್ರಾರಂಭದಿಂದಲೂ ಕೀರ್ತಿ ಸುರೇಶ್ ಫ್ಯಾನ್ಸ್ಗೆ ಮಹೇಶ್ ಬಾಬು ಫ್ಯಾನ್ಸ್ಗೆ ಅಷ್ಟಕ್ಕಷ್ಟೇ ಯಾಕಂದ್ರೆ ಕೀರ್ತಿ ಸುರೇಶ್ ಅವರ ಅಭಿನಯದ ಚಿತ್ರಗಳು ಒಂದ್ರ ಮೇಲೆ ಒಂದರಂತೆ ಫ್ಲಾಪ್ ಆಗ್ತಾ ಬರ್ತಿತ್ತು ಹಾಗಾಗಿ ಈ ಚಿತ್ರ ಏನಾಗುತ್ತೋ ಅನ್ನುವಂಥ ಒಂದು ಸಣ್ಣ ಆತಂಕ ಮಹೇಶ್ ಬಾಬು ಅವರ ಫ್ಯಾನ್ಸಿಗಿತ್ತು ಅದರ ಜೊತೆಗೆ ಮಹೇಶ್ ಬಾಬು ಅಭಿನಯದ ಈ ಚಿತ್ರದಲ್ಲಿ ಅಂದ್ರೆ ಸರ್ಕಾರುವಾರಿ ಪಾಠ ಚಿತ್ರದ ಕಮಾನ್ ಕಮಾನ್ ಕಲಾವತಿ ಅನ್ನುವಂತ ಹಾಡು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿತ್ತು ಆಗ ಆ ಸಂದರ್ಭದಲ್ಲಿ ಕೀರ್ತಿ ಸುರೇಶ್ ಬೀಸ್ಟ್ ಅಭಿನಯ ಬೀಸ್ಟ್ ಚಿತ್ರದ ಹಾಡೊಂದಕ್ಕೆ ಹೆಜ್ಜೆ ಹಾಕಿ ಅದನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಈ ವಿಚಾರಕ್ಕೂ ಕೂಡ ಮಹೇಶ್ ಬಾಬು ಅವರ ಫ್ಯಾನ್ಸ್ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗ ಮತ್ತೆ ಮಹೇಶ್ ಬಾಬು ಅವರ ಮುಖಕ್ಕೆ ಆಕಸ್ಮಿಕವಾಗಿ ಹೊಡೆದೆ ಅನ್ನುವಂತಹ ಒಂದು ವಿಚಾರ ಇದೆಯಲ್ಲ ಇದಂತೂ ಮಹೇಶ್ ಬಾಬು ಅವರ ಫ್ಯಾನ್ಸ್ ಅನ್ನ ಅಕ್ಷರಶಃ ಕೆರಳಿಸಿದೆ ಸೊ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಫ್ಯಾನ್ಸ್ ಒಪಿನಿಯನ್ ಏನೇ ಇದ್ರು ಕೂಡ ಆಸ್ ಅ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರು ಇದನ್ನ ತುಂಬಾನೇ ಲೈಟ್ ಆಗಿ ತಗೊಂಡಿದ್ದಾರೆ ಅವರು ಅವ್ರು ಎಲ್ಲೂ ಕೂಡ ಈ ವಿಚಾರನ ಶೇರ್ ಮಾಡ್ಕೊಂಡಿರಲಿಲ್ಲ ಆದರೆ ಒಂದು ಇಂಟರ್ವ್ಯೂ ನಲ್ಲಿ ಕೀರ್ತಿ ಸುರೇಶ್ ಅವರೇ ಈ ಒಂದು ಘಟನೆಯನ್ನ ಶೇರ್ ಮಾಡ್ಕೊಂಡಿದ್ದಾರೆ ಏನಾಯ್ತು ಅಲ್ಲಿ ಮಹೇಶ್ ಬಾಬು ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ